Hey guys, welcome back to the new episode of GDYCT. ತುಂಬಾ ವರ್ಷಗಳ ಹಿಂದಿನ ಒಂದು ಗೇಮ್ ಪ್ಲೇ ಅಂಡ್ ನೋಡ್ತಾ ಇದ್ರೆ ನಮ್ಮ ಗ್ರಾಫಿಕ್ಸ್ ಅಪ್ಡೇಟ್ ಆಗಿ ಟ್ರಯಲಾಜಿ ಆಗಿದೆ ಇದು. ಜಿಟಿ ವೈ ಸಿಟಿ ಅಂಡ್ ಸ್ಯಾನ್ ಆಂಡ್ರಿಯಾಸ್ ಇರ್ಬೋದು, ಜಿಟಿ 3 ಇರ್ಬೋದು, ಈ ಮೂರು ಗೇಮ್ಗಳನ್ನು ಸ್ಟೋರಿಗಳನ್ನು ಬಿಲ್ಡ್ ಮಾಡಿ ಟ್ರಯಲಾಜಿ ಮಾಡಿದ್ದಾರೆ. ಆ್ಯಂಡ್ ಗ್ರಾಫಿಕ್ಸ್ ಅಂತೂ ತುಂಬ ರಿಯಲಿಸ್ಟಿಕ್ ಆಗಿದೆ. ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಇದೆ ಈ ಒಳಗಡೆ ಇರುವ ಎಲ್ಲೋ ಟೋಟಲ್ ಆಗಿ ಅವರ ಟೆಕ್ಸ್ಟರ್ಸ್ ಇರ್ಬೋದು, ಅದು ಇದು ಏನೆಲ್ಲ ಇರ್ತಾವೆ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಗೇನು ಬಗ್ಸ್ಗಳೆಲ್ಲ ಇರ್ತಾರೆ ಅದನ್ನ ಕೆಲವೊಂದ್ಸರಿ ಫಿಕ್ಸ್ ಮಾಡಿದಾರಂತೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಗೈಸ್, ಇವತ್ತು ನಮ್ಮ ಫಸ್ಟ್ ಮಿಷಿನ್ ನೋಡ್ತಾ ಇದ್ರೆ, ಫಸ್ಟ್ ಮಿಷಿನ್ ಅಲ್ಲ ಫಸ್ಟ್ ಸ್ಟೋರಿ ನೋಡ್ತಾ ಇದ್ರೆ, ಇವ್ರು ಏನೋ ಡಿಸ್ಕಸ್ ಕಿಸ್ ಮಾಡ್ತಾ ಇದಾರೆ. ಇದೊಂದು ರೀತಿ ನಮಗೆ ಆಕ್ಷನ್ ಮೂವಿ ತರ ಒಂದು ಇರುವಂತ ಒಂದು ಸ್ಟೋರಿ ಲೈನ್. ಆಕ್ಚುಲಿ 2002 ಅಲ್ಲಿ ರಿಲೀಸ್ ಆಗಿರ್ಬೇಕು ಇದು. ಓಕೆ ಗೈಸ್, ನಮ್ಮ ಗೇಮ್ಗೆ ಡೈರೆಕ್ಟ್ ಆಗಿ ಬರೋಣ. ಆ್ಯಂಡ್ ತುಂಬಾ ಹಳೆ ಗೇಮ್ಗಳು, ತುಂಬಾ ಜನ ಇಷ್ಟಪಡುವಂತ ಗೇಮ್, ತುಂಬಾ ಟೈಮ್ ನ ಹಿಂದೆ ಓಡ್ತಾ ಇರೋದು. ಅಲ್ಲಿ ಆವಾಗಲೇ ನಮ್ಮ ಎಂಟ್ರಿ, ನಮ್ಮ ಹೀರೋನ ಎಂಟ್ರಿ ಆಗುತ್ತೆ ಟಾಮಿ. ಟಾಮಿ ಎಂಟ್ರಿ ಆವಾಗಲೇ ಆಗುತ್ತೆ, ಅಲ್ಲಿಗಿಂತ ಹಿಂದೆ ಟಾಮಿ ಎಂಟ್ರಿ ಇರೋದಿಲ್ಲ. ಫಸ್ಟ್ ಟೈಮ್ ಟಾಮಿ ಎಂಟ್ರಿ ಆಗುತ್ತೆ. ಆ್ಯಂಡ್ ಕೆನ್ ಜೊತೆ ಲ್ಯಾನ್ಸ್ ಫ್ಯಾನ್ಸ್ ಕೂಡ, ಇವನ ಹೆಸರು ಆ್ಯಕ್ಚುಲಿ ಲ್ಯಾನ್ಸ್ ಫ್ಯಾನ್ಸ್ ಆ್ಯಂಡ್ ಟಾಮಿ. ಆ್ಯಂಡ್ ಕೆನ್ ರೋಸನ್ ಬರ್ಗ್ ಇರಬೇಕು, ರೋಸನ್ ಬರ್ಗ್. ಆ್ಯಂಡ್ ಅವ್ ವೈಟ್ನ ಅವ್ನು ಕಾಣ್ತಾನಲ್ಲ, ಅವ್ನು ರೋಸನ್ ಬರ್ಗ್. ಇನ್ನೊಬ್ಬ ಬ್ಲೂ ಇದ್ದಾನಲ್ಲ, ಅವನು ಲ್ಯಾನ್ಸ್ ವ್ಯಾನ್ಸ್ ಅಂತೇಳಿ ಅವನ ಹೆಸರು. ಆ್ಯಂಡ್ ಇದು ಟಾಮಿ, ಇನ್ನೊಬ್ಬ ಟಾಮಿ ಇದ್ದದ್ದು. ಈ ಮೂರು ಜನ ಹೆಸರು ನಮ್ಗೆ ಗೊತ್ತಾಯ್ತಲ್ವ, ಈ ಮೂರು ಜನ ಒಂದು ಟೀಮ್ ಇದ್ದಾಗೆ, ಓಕೆ, ಡೈರೆಕ್ಟಾಗಿ ಅವ್ರು ಬಿಸ್ನೆಸ್ ಮಾಡೋದಾಗಂತ ಹೇಳಿ ಎಂಟ್ರಿ ಆಗ್ತಿರ್ತಾರೆ. ನಮ್ಮ ಏನು ಜಿ ಟಿ ಎ ವೈ ಸಿಟಿಗೆ ಎಂಟ್ರಿ ಆದ ಟೈಮಲ್ಲಿ ಅವರು ಏನು ಡೀಲ್ ಮಾಡೋದಕ್ಕೆಲ್ಲ, ನಮ್ಮ ಚಾಪರಲ್ಲಿ ಯಾರೋ ಒಬ್ಬ ಬರ್ತಾನೆ ಡೀಲ್ ಮಾಡೋದಕ್ಕೆ. ಆ್ಯಕ್ಚುಲಿ ಡೀಲ್ ಅಂದರೆ ನಿಮಗೆ ಅದು ಡ್ರಗ್ಸ್ ಗೇಮ್ಸ್ದೇನೋ ಡೀಲಿಸ್ ಇರ್ಬೋದು. ಆಮೇಲೆ ನೋಡಿಕೊಂಡ್ರೆ ಅಲ್ಲಿ ಒಂದು ಏನು ಡಿಫ್ರೆಂಟ್ ಪ್ಲೇಸ್ ಅಂದರೆ, ಅಲ್ಲಿ ಯಾರು ಎಂಟ್ರಿ ಆಗದ ಪ್ಲೇಸಿಗೆ ಒಂದು ಫಿಕ್ಸ್ ಮಾಡಿ ಡೈರೆಕ್ಟಾಗಿ ಡೀಲ್ ಮಾಡೋದಕ್ಕೆ ಬರ್ತಾರೆ. ಅಲ್ಲ ನನ್ನ ಮಗೊಬ್ಬ ಏನೋ ಎತ್ಕೊಂಡು ಬರ್ತಾ ಇದ್ದಾನೆ, ಅವನಿಗೆ ಎರಡು ಬ್ಯಾಗನ್ನು ಎತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಯ್ಯೋ ದೇವರೇ, ಆ್ಯಂಡ್ ಎತ್ಕೊಳ್ಳೋ ಅಷ್ಟೊತ್ತಿಗಾಗಲೇ ನಮ್ಮ ಟೀಮ್ ಒಂದು ಏನು ನಮ್ಮ ಕದಿಯುವಂಥ ಟೀಮ್ಗಳು ಆಲ್ರೆಡಿ ರೆಡಿಯಾಗಿರುತ್ತೆ ಅಲ್ಲಿ. ಆ್ಯಂಡ್ ಕೊಲಂಬಿಯನ್ಸ್ ಓಕೆ, ಅವರು ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರು ಏನು ನಮಗೆ ಸಾಗೆ ಎಲ್ಲ ಸುಮ್ಮನೆ ಏನೋ ಮಾತಾಡ್ತಾ ಇದ್ದಾರೆ ಡಿಸ್ಕಷನ್. ಬಟ್ ಅದೇ ಟೈಮಲ್ಲಿ ಎಕ್ಸಾಕ್ಟಾಗಿ ಅವರೆಲ್ಲ ಏನು ಶೇರಿಂಗ್ ಆಚೆ ಮಾಡ್ಕೊಳ್ತಿರೋ ಟೈಮಿಗೆ ನಮ್ಮ ಡೈರೆಕ್ಟ್ ಶೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಟೀಮ್. ಆವಾಗ ಕೆಲವರು ಸಾಯ್ತಾರೆ, ಆ್ಯಂಡ್ ಚಾಪರ್ ಓಡುತ್ತೆ. ನಮ್ಮ ಟಾಮಿ ಹೇಗೂ ಎಸ್ಕೇಪ್ ಆಗ್ತಾನೆ ಅಲ್ಲಿಂದ, ಉಳಿದವರು ಸಾಯ್ತಾರೆ. ಗೈಸ್, ಅಲ್ಲಿ ನೋಡಿಕೊಂಡ್ರೆ ಉಳಿದವರು ಸಾಯ್ತಾರೆ, ಟಾಮಿ ಹೇಗೂ ಎಸ್ಕೇಪ್ ಆಗ್ತಾನೆ. ಟಾಮಿ ಎಸ್ಕೇಪ್ ಆಗಿ ಡೈರೆಕ್ಟಾಗಿ ನಮ್ಮ ಟಾಮಿ ಮತ್ತು ಕೆನ್ ರೋಷನ್ ಬರ್ಗ್, ಓಕೆ, ರೋಸನ್ ಬರ್ಗ್ ಅಂತ ಅವನ ಹೆಸರು, ಸ್ವಲ್ಪ ಉಚ್ಚಾರ ಆಚೆಚೆ ಆಗ್ಬೋದು, ತೊಂದರೆ ಇಲ್ಲ. ಆ್ಯಂಡ್ ನೋಡಿಕೊಂಡ್ರೆ ರೋಸನ್ ಬರ್ಗ್ ಬಂದು ಈ ಹೋಟೆಲ್ಗೆ ಬರ್ತಾನೆ. ಹ್ಯಾರಿಸನ್, ಇದು ಹ್ಯಾರಿಸನ್, ಇದು ಆ್ಯಕ್ಚುಲಿ ಹೋಟೆಲ್ನ ಹೆಸರು ಹೋಟೆಲ್ ಹ್ಯಾರಿಸನ್, ಹ್ಯಾರಿಸನ್ ಅಂತೇಳಿ. ಈ ಹ್ಯಾರಿಸನ್ ಹೋಟೆಲ್ಗೆ ಬರ್ತಾನೆ, ನಮ್ಮ ಟಾಮಿನ ಬಿಟ್ಟು ಡೈರೆಕ್ಟಾಗಿ ಏನು ಕೆನ್ ರೋಸನ್ ಬರ್ಗ್ ಹೋಗ್ತಾನೆ, ಆಯಿತಾ. ಆ್ಯಂಡ್ ನಂತರ ನಾವು ಏನು ಮಾಡಬೇಕಂತ, ನಮ್ಮ ಟಾಮಿ ಡೈರೆಕ್ಟಾಗಿ ಇಲ್ಲಿ ಟಾಮಿನ ಬಿಟ್ಟು ಹೋಗ್ತಾನೆ. ಟಾಮಿಗೆ ಈಗ ಸದ್ಯಕ್ಕೆ ಏನು ಕಾಲ್ಸ್ಗಳು ಅದೇನು ಇರೋದಿಲ್ಲ. ಓಕೆ, ಟಾಮಿಗೆ ಡೈರೆಕ್ಟಾಗಿ ಎಲ್ಲಿ ಹೋಗಬೇಕಪ್ಪ, ಎಲ್ಲಿ ಹೋಗಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ಒಂದು ಕಡೆ ಫ್ರೀ ಓಡಬೇಕು ಆಚೀಚೆ. ಆ್ಯಂಡು ಓಡಬೇಕು ಮಾತ್ರ ಅಲ್ಲ, ನಾವು ಡೈರೆಕ್ಟಾಗಿ ಈಗ ಎಲ್ಲ ಸ್ವಲ್ಪ ನೋಡಿಕೊಂಡು ಡೈರೆಕ್ಟಾಗಿ ನಮ್ಮ ಹೋಟ್ಲ್ ಇರುತ್ತೆ, ಆ ಹೋಟ್ಲಿಗೆ ಹೋಗೋಣ. ಆ್ಯಂಡ್ ನಿಮಗೆ ಹೋಟ್ಲ್ ಗೊತ್ತಿರುತ್ತಲ್ಲ, ಮಾಮೂಲಿ ತುಂಬ ಫೇಮಸ್ ಆಗಿರೋಂಥ ಹೋಟ್ಲ್. ನಿಮಗೆ ಆ ಟೈಮಲ್ಲಿ ಗೇಮ್ ಯಾರಾದರೂ ಆಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಆ ಹೋಟ್ಲ್ ಯಾವುದು ಅಂತೇಳಿ. ತುಂಬ ಕಲರ್ಫುಲ್ ಆಗಿರುವಂಥ ಪ್ಲೇಸಲ್ಲಿರುವಂಥ ಹೋಟ್ಲ್ ಅದು ಆ್ಯಕ್ಚುಲಿ. ಆ್ಯಂಡ್ ಸಖತ್ತಾಗಿ ಜಗಮಗಿಸ್ತಿರುವ ಲೈಟ್ಸ್ಗಳಿಂದ ಕೂಡಿರುವಂಥ ಹೋಟ್ಲ್. ಆ ಏರಿಯಾ ಫುಲ್ಲು ನಿಮಗೆ ಈ ಇವಾಗಿನ ಏನು ಸೂಪರ್ ಸಿಟಿಗಳಲ್ಲಿ ಇರ್ತಾರೆ ಆ ರೀತಿಯಲ್ಲಿ ಇರುವಂಥ ಒಂದು ಪ್ಲೇಸ್, ಆ್ಯಕ್ಚುಲಿ ಒಂದು ಸ್ಟ್ರೀಟ್ ಅಂತ ಹೇಳ್ಬೋದು. ಓಕೆ ಫೈನ್ ಗೈಸ್, ನೋಡ್ತಾ ಇದ್ರೆ ಇವಾಗಲೇ ನಿಮ್ಗೆ ಗೊತ್ತಾಯ್ತು ಯಾವುದು ಅಂತೇಳಿ. ಕಲರ್ಫುಲ್ ಯಾವ ರೀತಿ ಇದೆ ಅಂತೇಳಿ, ಈ ರೋಡುಗಳು ಮಿನುಗ್ತಾ ಇದೆ, ಆ ರೇಂಜಲ್ಲಿದೆ ಗ್ಯಾಸ್. ಈ ಹೋಟ್ಲಿಗೆ ನಾವು ತುಂಬ ಟೈಮ್ನ ಹಿಂದೆ, ತುಂಬ ವರ್ಷಗಳ ಹಿಂದೆ ಬಂದಿರುವಂಥದ್ದು ನೆನಪಿರುತ್ತೆ ತುಂಬ ಜನರಿಗೆ, ಆಡಿರುವಂಥದ್ದು ನೆನಪಿದ್ರೆ ಇದ್ದೇ ಇರುತ್ತೆ. ಸಖತ್ ಫೇಮಸ್ ಹೋಟೆಲ್ ಆ್ಯಕ್ಚುಲಿ. ಇಲ್ಲೊಂದು ಕಾರ್ ಕೂಡ ಇರುತ್ತೆ ಗ್ಯಾಸ್, ಯೆಲ್ಲೋ ಕಲರ್ ಕಾರು, ಯಾವತ್ತಿದ್ರೂ ಇಲ್ಲೇ ಇರುತ್ತೆ ಅದು. ಓಕೆ, ನಾವು ಫೈನಲಿ ಬಂದಾಯಿತು. ಇನ್ನೂ ಏನಪ್ಪ ಅಂದರೆ ಡೈರೆಕ್ಟಾಗಿ ಹೋಟ್ಲಿಗೆ ಹೋಗಿ ನಾವು ರೆಸ್ಟ್ ಮಾಡಬೇಕು. ಓಕೆ, ಓಷನ್ ವ್ಯೂ, ಓಷನ್ ವ್ಯೂ ಅಂತ ಹೋಟ್ಲ್ ನಿಮ್ಗೆ ಗೊತ್ತಿರುತ್ತಲ್ಲ, ಓಷನ್ ವ್ಯೂ ಹೋಟ್ಲ್ ತುಂಬ ಫೇಮಸ್ ಆ್ಯಕ್ಚುಲಿ. ಟಾಮಿ ಅಲ್ಲೇ ಇರೋದು ಜಾಸ್ತಿ. ಆ್ಯಂಡ್ ಈಗ ಬಿಸ್ನೆಸ್ ಮಾಡಿದಾಗ ಬಂದಿರೋದು ನಿಮ್ಗೆ ಗೊತ್ತಿರುತ್ತಲ್ಲ, ಟಾಮಿ ಬಿಸ್ನೆಸ್ ಮಾಡೋದಕ್ಕೆ ಬಂದಿದ್ದ. ಬಟ್ ಇಲ್ಲಿ ನೋಡಿಕೊಂಡ್ರೆ ಅಲ್ಲಿ ಜಗಳ ಆಯಿತು, ಚಾಪರ್ ಅಪ್ಚಲ್ ಎಲ್ಲ ಆಯ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ, ಏನು ಮಾಡೋಕ್ಕಾಗಲ್ಲ. ನಂತರ ಟಾಮಿಗೆ ಕಾಲ್ ಬರುತ್ತೆ, ಕಾಲ್ ಬಂದಮೇಲೆ ಅವನು ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಲ್ಲಿಗೆ ಆವಾಗಲೇ ನಮ್ಮ ಕೆನ್ ರೋಷನ್ಬರ್ಗ್ಗೆ ಹೋಗಿದ್ದ, ಕೆನ್ ರೋಷನ್ಬರ್ಗ್ ಆಲ್ರೆಡಿ ಮುಂಚೆ ಮುಟ್ಟಿದ್ದ. ಟಾಮಿಗೆ ಡೈರೆಕ್ಟಾಗಿ ಕಾಲ್ ಬರುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಡೈರೆಕ್ಟಾಗಿ ಫುಲ್ ರೆಡಿ ಆಗಿಬಿಟ್ಟು ಟಾಮಿ ರೆಡಿಯಾಗಿ
ಆ್ಯಂಡ್ ಹೋಟ್ಲಲ್ಲ ಇದು ನೋಡ್ತಾ ಇದ್ರೆ ಸೂಪರ್ ಆಗಿದೆಲ್ಲ, ಯಾವ ರೀತಿ ಹೋಟ್ಲ್ ಇದೆ ಅಂತ ಅಲ್ಲಿ ಕ್ಲಾರಿಟಿ ಎಲ್ಲ ಸಕ್ಕತ್ತಿದೆ. ಆ ಟೈಮಲ್ಲಿರುವ ಕ್ಲಾರಿಟಿಗೂ ಈ ಟೈಮಲ್ಲಿರೋ ಕ್ಲಾರಿಟಿ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ ಗೈಸ್, ಫೈನಲಿ ನಾವು ಹೋಟ್ಲಿಗೆಯಿಂದ ಹೊರಗೆ ಬಂದು ನಾವೀಗ ಡೈರೆಕ್ಟಾಗಿ ನಮ್ಮ ಕಾಲ್ ಬಂತಲ್ಲ ಅಲ್ಲಿಗೆ ಹೋಗಬೇಕು. ಆ್ಯಂಡ್ ನಂತರ ನೋಡೋಣ ಏನು ಕತೆ ಏನಂತ ಹೇಳ್ಕೊಂಡೆ. ಆ್ಯಂಡ್ ಗೊತ್ತಾಗುತ್ತೆ ನಿಮಗೆ, ನನ್ನ ಪ್ರಕಾರ ಅವನ ಕಾಲ್ ಬಂದವನ ಹೆಸರು ಅಲೆಕ್ಸ್ ಇರಬೇಕು. ನನಗೆ ಅಷ್ಟೊಂದು ಕರೆಕ್ಟಾಗಿ ಅವನ ಏನು ಹೆಸರು ಹೇಳಲಿಲ್ಲ, ಅಲ್ಲಿ ಅಲೆಕ್ಸ್ ಇರಬೇಕು. ಓಹೋ ಹೋ ಹೋ, ಗಾಡಿ ಮಾತ್ರ ಗುದ್ದಿದ್ರುಂಟಲ್ವಾ ಗಾಯ್ಸ್, ಸ್ವಲ್ಪ ಚಟ್ನಿ ಆಗುತ್ತೆ, ಮಾತ್ರ ಚಟ್ನಿ ಅಲ್ಲ, ನಿಮಗೆ ಈ ಬೋನೆಟ್ಗಳೆಲ್ಲ ಎದ್ದು ಕಿತ್ತೋಗುತ್ತೆ. ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೋನೆಟ್ಗಳು ಸ್ವಲ್ಪ ಕಿತ್ತೋಗುತ್ತೆ, ಮಾತ್ರ ಇರಲಿ. ಆ್ಯಂಡ್ ನಮಗೆ GT5 ಥರ ಅಲ್ಲ ಇಲ್ಲಿ, ಇಲ್ಲಿ ಸ್ವಲ್ಪ ಅಯ್ಯೋ ಸ್ವಲ್ಪ ತಾಗಿದರೆ ಫುಲ್ಲು ಈ ಬಲೂನ್ ಚಟ್ನಿ ಆದ ಇದು, ಸಾರಿ ಬಲೂನ್ ಅಲ್ಲ, ಏನು ಆಟಿಕೆ ಸಾಮಾನು ಚಟ್ನಿ ಆಗುತ್ತಲ್ಲ ಆ ರೀತಿ ಚಟ್ನಿ ಆಗುತ್ತೆ. ಓಕೆ ಏನೇ ಇರಲಿ ಗೈಸ್, ಆ್ಯಂಡ್ ನಾವು ಡೈರೆಕ್ಟಾಗಿ ಅವನ ಹೋಟ್ಲಿಗೆ ಹೋಗಬೇಕು. ಹೋಟ್ಲಿಗೆ ಹೋದರೆ ಗೊತ್ತಾಗುತ್ತೆ ಏನು ಕತೆ, ಏನಕ್ಕೆ ಕರೆದಿದ್ದಾನೆ, ಏನು ವಿಷಯ ಅಂತೇಳಿ. ಅಲ್ಲಷ್ಟೇ ನಮ್ಗೆ ಗಾಡಿಯೆಲ್ಲ ಬ್ಲಸ್ಟ್ ಆಯಿತು ಗೈಸ್. ನಂತರ ನಾವು ಬೇರೆ ಗಾಡಿನ ತಗೊಂಡೋಗಿ ಯಾರನ್ನು ಗುದ್ಕೊಂಡು ಇದ್ಕೊಂಡು ಓಡಿಸಿ ಫೈನಲಿ ಗಾಯ್ಸ್ ಹೋಟ್ಲ್ ಹತ್ರ ಬಂದಾಯಿತು. ಆ್ಯಂಡ್ ಎಷ್ಟೆಲ್ಲ ಊರು ತಿರುಗಿಸಿದೆ ಅಂತ ಹೇಳಿದರೆ, ಒಂದು ಗಾಡಿನ ಹಿಡ್ಕೊಂಡು ಇಡೀ ತಿರುಗಿಸಿ ನಡುವಲ್ಲಿ ಬ್ಲಸ್ಟ್ ಬೇರೆ ಆಯಿತು ಗಾಡಿ. ನಮ್ಮ ಟಾಮಿಗೆ ಹೆಲ್ತ್ಗೆ ಕೂಡ ಡ್ಯಾಮೇಜ್ ಆಯಿತು. ನಂತರ ರಿಟರ್ನ್ ಅಲ್ಲಿ ಹೇಗೋ ಹಾಗೂ ಮಾಡಿಕೊಂಡು ಹೋಟ್ಲಿಗೆ ಬಂದ. ಓಕೆ ಗಾಯ್ಸ್, ನೋಡ್ತಾ ಇದ್ದೀರಾ ನಿಮಗೆ ಹೋಟ್ಲ್ ಒಳಗಡೆ ಡಿಸ್ಕಷನ್ ನಡೀತದೆ. ಡಿಸ್ಕಷನ್ ಬಾರಿ ಡೀಪಾಗಿ ಡಿಸ್ಕಷನ್ ನಡೀತದೆ, ಡೀಪಾಗಿ ಏನೋ ಭಾರಿ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿರೋ ಆಗಿದೆ. ಭಾರಿ ದೊಡ್ಡ ಅಂದರೆ ಭಾರಿ ದೊಡ್ಡ ಪ್ಲ್ಯಾನ್. ಆ್ಯಂಡ್ ಅದಕ್ಕೋಸ್ಕರ ನಮಗೆ ಪ್ಲ್ಯಾನಿಂಗ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕರೆಕ್ಟಾಗಿ ಕೇಳಬೇಕು ಹಾಗಾಗಿ ಅಂತ ಹೇಳು. ರೋಷನ್ ನನ್ನ ಕೆನ್ನವನು ಏನು ಹೇಳ್ತಾ ಇದ್ದಾನೆ ಅಂತ ಸುಮ್ಮನೆ ಏನೆಲ್ಲ ದೊಡ್ಡ ದೊಡ್ಡ ರಾಮಾಯಣ ಬಿಟ್ಟ. ನಂತರ ನಮಗೆ ಏನು ಅಲ್ಲಿ ಮಾಡಲೇಬೇಕಲ್ವ, ಅದಕ್ಕೋಸ್ಕರ ನಮಗೆ ಈಗ ಸದ್ಯಕ್ಕೆ ನಮ್ಮ ಕೈಗೆ ಈ ಕೈಯೆಲ್ಲ ಖಾಲಿಯಾಗಿದೆ ಗೈಸ್. ನಿಮ್ಗೆ ಗೊತ್ತದಲ್ಲ ಬಿಸ್ನೆಸ್ ಮಾಡೋದಾಗ ಬಂದಿದ್ದು, ಇಲ್ಲಿ ನೋಡಿಕೊಂಡ್ರೆ ಅಲ್ಲಿ ಅಟ್ಯಾಕ್ ಗಿಟ್ಯಾಕ್ ಆಯಿತು, ಬಿಸ್ನೆಸ್ಸು ಇಲ್ಲ, ದುಡ್ಡು ಇಲ್ಲ, ಏನೂ ಇಲ್ಲ. ಕೊನೆಗೆ ಈಗ ಕೊನೆಗಿರುವಂಥದ್ದು ಕೆನ್ ಮಾತ್ರ. ಕೆನ್ನ ಏನು ಹೇಳ್ತಾನೆ ಅದನ್ನು ಮಾಡಲೇಬೇಕು, ಇದರಿಂದ ನಮಗೆ ದುಡ್ಡು ಸಿಗುತ್ತೆ. ದುಡ್ಡು ಸಿಕ್ಕರೆ ನಾವು ಮುಂದೆ ಬರ್ಬೋದು ಹಾಗೆ ನೋಡೋಣ. ಆ್ಯಂಡ್ ನಾವು ಗೈಸ್ ಡೈರೆಕ್ಟಾಗಿ ನನಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಆ್ಯಂಡ್ ಒಂದು ಕಡೆ ಹೋಗೋದಕ್ಕೆ ಹೇಳಿದ್ದಾನೆ, ಅಲ್ಲಿಗೆ ಹೋಗಬೇಕು ಅಂದರೆ ಫಸ್ಟ್ ನಾವು ಡ್ರೆಸ್ ಚೇಂಜ್ ಮಾಡಬೇಕು. ಕ್ಲೋತ್ ಆ್ಯಂಡ್ ಕ್ಲೋತ್ ಶಾಪ್ ಇರುತ್ತಲ್ಲ ಅಲ್ಲಿ ಹೋಗೋಣ. ಆ್ಯಂಡ್ ಯಾವ ರೀತಿ ಡ್ರೆಸ್ ಏನು ಕತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಓ ಶರ್ಟ್, ಓ ಮೈ ಗಾಡ್, ಓ ಮೈ ಗಾಡ್ ಅವ್ನು ಬಿದ್ದ ಮಾರ್ರೆ, ಓ ಮೈ ಗಾಡ್, ಶೇಟ್ ಗಾಯ್ಸ್. ಆ್ಯಕ್ಚುಲಿ ಬಿದ್ದದ್ದು ಒಂದು ಮೇಲೆ ಹಾರಿದ್ದಾನೆ, ಡಾಪಕ್ ಅಂತ ಹಾರಿಯ ಡಬ್ ಅಂತ ಬಿದ್ದ ಅಲ್ಲಿ. ಆ್ಯಂಡ್ ನನಗೆ ಫಿಸಿಕ್ಸ್ ಎಲ್ಲ ನೋಡಿಕೊಂಡೆ ಕೆಲವೊಂದು ಸರಿ ನಗು ಬರುತ್ತೆ ಇರಲಿ. ಆ್ಯಂಡ್ ತುಂಬ ಆ್ಯಕ್ಚುಲಿ ಆ ಟೈಮಲ್ಲಿ ಇದೇ ಒಂದು ದೊಡ್ಡ ಗೇಮ್ ಆ್ಯಕ್ಚುಲಿ ಹೇಳಬೇಕು ಅಂತ, ಆದರೆ ಇವಾಗಲೂ ಆ ರೇಂಜಲ್ಲಿ ಇದೆ ಅದು. ಓಕೆ ಆ್ಯಂಡ್ ಫೈನಲ್ ಗೈಸ್ ಇಳ್ದಾಯಿತು. ಓಕೆ ಆ್ಯಂಡ್ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬರೋಣ. ಓಕೆ ಗೈಸ್, ಟಾಮಿಯ ಗೆಟಪ್ ನೋಡ್ತಾ ಇದ್ರೆ ಗೈಸ್, ನಮ್ಮ ಮೈಕಲ್ ಗೆಟಪ್ ಇರುತ್ತಲ್ಲ ಆ ರೀತಿ ಚೇಂಜ್ ಮಾಡಿದ್ದಾನೆ. ಓಹೋ ಸೂಪರ್, ಯಾವುದೊಂದು ಬೈಕ್ ಬಂತು, ಸೂಪರ್ ಬೈಕ್ ಬಂತು ಗೈಸ್, ಸೂಪರ್ ಬುಲೆಟ್ ಥರ ಇದೆ ನೋಡೋದಕ್ಕೆ. ಓಕೆ ಕೋಲನ್ಸ್ ಬೋಟಿಗೆ ಹೋಗಬೇಕಂತ ನಾವು, ಕೋಲನಿಸ್ಟ್. ಓಕೆ ಕೋಲನಿಸ್ ಓಕೆ, ಅವನ ಬೋಟಿಗೆ ಹೋಗಬೇಕಂತ ಆ್ಯಕ್ಚುಲಿ. ಅದಕ್ಕೋಸ್ಕರ ನಮಗೆ ಆಲ್ರೆಡಿ ಹೇಳಿದ್ದೆ, ನಿಮ್ಗೆ ಗೊತ್ತಾಯ್ತಲ್ಲ ಕೋಲನಿಸ್ಗೆ ಬೋಟಿಗೆ ಹೋಗಬೇಕು ನಾವು. ಆ್ಯಂಡ್ ನನ್ನ ಮಗ ಏನು ಅಂತ ನನಗೆ ಗೊತ್ತಿಲ್ಲ, ಫುಲ್ಲು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನಿಗೆ ಬೋಟ್ ಗಿಟ್ಟೆಲ್ಲ ಇದೆ, ಅಲ್ಲೆಲ್ಲ ಏನು ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಓ ಈಸಿ. ಓಕೆ ಸ್ಲೋ, ಇದು ನಮ್ಮ GT5 ಥರ ಟರ್ನಲ್ಲಿ ಆಗಲ್ಲ, ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಆ್ಯಂಡ್ GT YCD ಓಡಿಸಿ ಗೊತ್ತಿದ್ದರೆ, ಆಟ ಆಡಿ ಗೊತ್ತಿದ್ದರೆ ಗೊತ್ತಿರುತ್ತೆ, ಇಲ್ಲ ಅಂದರೆ ಏನು ಸಿಟಿಲಿ ನೀವು ಓಡಿಸೋಕ್ಕೆ ಆಗಲ್ಲ. GT5 ಎಲ್ಲ ಓಡಿಸಿ ಖಾಲಿ ಓಡಿಸಿದವ್ರಿಗೆ GT YCD ಎಲ್ಲ ಓಡಿಸೋಕ್ಕೆ ಕಷ್ಟನೇ ಇದೆ. ಅದಕ್ಕೋಸ್ಕರ, ಯಾಕಂದರೆ ಅಲ್ಲಿ ಟರ್ನೆಲ್ಲ ಆಗೋ ತುಂಬ ಲೇಟ್ ಆಗುತ್ತೆ. ನಿಮಗೆ GT5 ರಿಯಲ್ ಫಿಸಿಕ್ಸ್ ಇರುತ್ತೆ, ಆದ್ದರಿಂದ ನಿಮಗೆ ಈಸಿಯಾಗಿ ಇದಾಗುತ್ತೆ. ಆ್ಯಂಡ್ ಕೆಲವೊಂದು ಹಾಗಾಗಿ ಇದೆ, ತೊಂದರೆ ಇಲ್ಲ. ಓಕೆ ಫೈನಲ್ ಗೋಸ್. ಓ ಸ್ಲೋ, ಅಷ್ಟೊಂದು ನಿಮ್ಗೆ ಇದು ಇದೆಲ್ಲ ಆಗಲ್ಲ, ಸ್ವಲ್ಪ ಕಷ್ಟ ಇದೆ. ಅದಕ್ಕೋಸ್ಕರ ನಮ್ಗೆ ಗೊತ್ತಿರಬೇಕು, ಮ್ಯಾನೇಜ್ ಮಾಡಿ ಗೊತ್ತಿರಬೇಕು. ಗಾಯ್ಸ್ ನೋಡ್ತಾ ಇದ್ರೆ ಇಲ್ಲಿ ಕೆಲವೊಂದು ಗಾಡಿಗಳು, ಆ್ಯಂಡ್ ನಾವು ಇವಾಗ ಏನು ಯೂಸ್ ಮಾಡ್ತಾ ಇದ್ದೇವೆ, ಏನು ನೋಡ್ತಾ ಇದ್ದೇವೆ, ಲ್ಯಾಂಬೋರ್ಗಿನಿ ಗಿಂಬೋರ್ಗಿನಿ ಎಲ್ಲಿರುತ್ತಲ್ಲ ಆ ಥರದ ಮಾಡೆಲ್ಸ್ಗೆಲ್ಲ ಗಾಡಿ ನೋಡಿದ್ದೀರ. ಓಕೆ ಫೈನಲ್ ನಾವು ಪಾರ್ಟಿ ಹತ್ರ ಬಂದ ಆಯಿತು. ಓ ಮೈ ಗಾಡ್ ಗಾಯ್ಸ್, ಕ್ರೇಜಿ ಗಾಯ್ಸ್, ಸೂಪರ್ ಆಗಿದೆ ಗಾಯ್ಸ್. ನೋಡ್ತಾ ಇದ್ರೆ ನಮ್ಮ GT YCD ಸುತ್ತಮುತ್ತ ಹೇಗಿದೆ ಅಂತ ಹೇಳಿದರೆ, ಕಲರ್ಫುಲ್ ಆಗಿದೆ ಗಾಯ್ಸ್, ರಿಯಲಿ ಕಲರ್ಫುಲ್ ಆಗಿದೆ. ಆ್ಯಟ್ ಕೋಲೋನೆಸ್ ಬಂದ ಆಯ್ತು, ಇವನ ಹತ್ತಿರ ಬಂದ ಆಯ್ತು. ಇವನಲ್ಲ, ಓಕೆ ಮಿಸ್ಟರ್ ಸಂಬಂಧ, ಅವನು ಬೇರೆ. ಓಕೆ ಅವನ ಕಳಿಸಿದ ಹಂಗಾಗಿ ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ದಾನೆ. ಆ್ಯಂಡ್ ರೋಷನ್ ಬಗ್ಗೆ ಕಳಿಸಿದ್ವಿ ಅಂತೇಳಿ ಹಂಗಾಗಿ ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ರು. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಸುಮ್ಮನೆ ಏನೋ ಎಲ್ಲ ಡಿಸ್ಕಷನ್, ಸುಮ್ಮನೆ ನಾರ್ಮಲ್, ನಮಗೆ ಅವಶ್ಯಕತೆ ಇಲ್ಲದಿದ್ದರು ಅಂತ ಡಿಸ್ಕಷನ್ ನಡೀತಾ ಇತ್ತು. ಆ್ಯಂಡ್ ನೋಡ್ಕೊಂಡ್ರೆ, ಬಟ್ ನಿಮಗೆ ಎಕ್ಸ್ಪ್ಲೈನ್ ಬೇಡ ಅನಿಸುತ್ತೆ, ಬೇಕಿದ್ರೆ ಹೇಳ್ತೇನೆ. ಬೇಡ ಅನಿಸುತ್ತೆ, ಅಲ್ಲಿ ತುಂಬ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಗೈಸ್ ಸುತ್ತಮುತ್ತ ಗ್ರಾಫಿಕ್ಸ್ ಆ್ಯಂಡ್ ಆ ಟೈಮಲ್ಲಿ ಇದ್ದ ವ್ಯಕ್ತಿಗೂ ಈ ಟೈಮಲ್ಲಿ ಇದ್ದು ಏನು ಚೇಂಜಸ್ ಮಾಡಿದಾರೆ ಅಂತ ಹೇಳಿದರೆ, ಕ್ರೇಜ್. ಓ ಯಾರಪ್ಪ ಇದು,
ಓ ನೈಸ್ ಗರ್ಲ್ ಓ ಸೂಪರ್ ಓಕೆ ಹ್ಯಾಂಡ್ ಖತರ್ನಾಕ್ ಲೇಡಿ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಇದೆ ಓಕೆ ಅವನನ್ನು ಕರ್ಕೊಂಡು ಅಲ್ಲಿ ಹೋಗಬೇಕು ನಾವು ಕೋನೆಲ್ಸ್ ಡಾಕ್ಟರನ್ನು ಕೋಲೆ ಕೋಲೊನೆಲ್ ಅವನ ಹೆಸರು ತುಂಬ ಕಿರಿಕಿರಿ ಉಂಟು ಮಾರ್ಯಾರೆ ಏನು ಹೇಳಿ ಏನು ಹೆಸರು ಇಡ್ತಾರೆ ಅಂತ ಕೆಲವೊಂದು ತಲೆ ಬಿಡೆಯಿಲ್ಲ ಅದಕ್ಕೆ ನಮಗೆ ಓದ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಕೋಲೊನೆಲ್ಸ್ ಓಕೆ ಅವನ ಡಾಟರನ್ನು ಕರ್ಕೊಂಡು ಈಗ ಹೋಗಬೇಕು ಅದು ಕ್ಲಬ್ಗೆ ಕ್ಲಬ್ಬಲ್ಲ ಅದು ಸರ್ ಕ್ಲಬ್ಗೆ ಬಿಡಬೇಕಂತೆ ಅದಕ್ಕೋಸ್ಕರ ನಮ್ಮ ಹೇಳಿದ್ದಾನೆ ಓಕೆ ಅವಳು ಏನು ಏನೇನು ಮಾತಾಡ್ತಾ ಇದ್ದಲ್ಲ ಸುಮ್ಮನೆ ಡಿಸ್ಕಷನ್ ಅದು ಇದು ಹೆಲ್ಪಿಂಗ್ ಅದು ಇದೆ ಅದೆಲ್ಲ ನಿಮಗೆ ಕಾಮನ್ ಆಗಿ ಮಾಡ್ತಾರಲ್ಲ ನಾವೀಗ ಓ ಈಸಿ ಈಸಿ ಅವ್ನು ಸತ್ತನ ಅನ್ಸುತ್ತಲ್ಲ ಏನಾಗಿಲ್ಲ ತೊಂದರೆ ಇಲ್ಲ ನಮಗೆ ಅಂತೂ ಗೊತ್ತಿಲ್ಲ ಗಸ್ ಇಲ್ಲಿ ಸ್ಟಾರ್ ಬ್ಲಿಂಕ್ ಆದರೆ ಮಾತ್ರ ಗೊತ್ತಾಗುತ್ತೆ ಏನಾದರೂ ಅಟ್ಯಾಕ್ ಇಟ್ಯಾಕ್ ಸಾರಿ ನಾವು ಏನಾದರೂ ಮಾಡಿದ್ದೇವೆ ಅಂತ ಹೇಳಿದ್ದು ಗೊತ್ತಾಗ್ಬೋದು ಅಂದರೆ ಸ್ಟಾರೇ ಬ್ಲಿಂಕ್ ಆಗಬೇಕು ಅಷ್ಟೇ ಇಲ್ಲಾಂದರೆ ಏನು ಗೊತ್ತಾಗಲ್ಲ ಅವರವರು ಒಂದೇ ಪೆಟ್ಟಿಗೆ ಆರ್ತಾರೆ ಅಲ್ಲಿ ಓ ಸ್ಲೋ 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 ಓಕೆ ಹಿಂದುಗಡೆ ಬರಬೇಕನ್ಸುತ್ತೆ ಇದೊಂಥರ ಲ್ಯಾಂಬೋರ್ಗಿನ ಥರ ಇಲ್ವ ಗಾಡಿ ನೋಡಿ ಗಸ್ ಲ್ಯಾಂಬೋರ್ಗಿನ ಥರ ಸೂಪರಾಗಿದೆ ನೋಡೋದಕ್ಕೆ ಕ್ರೇಜಿ ಕ್ರೇಜಿ ಗಾಡಿ ಆ ಟೈಮಲ್ಲಿ ಇದೇ ಒಂದು ಲ್ಯಾಂಬೋರ್ಗಿನಿಂದ ಅಂದ್ಕೊಳ್ಬೋದು ಇದನ್ನೇ ಲ್ಯಾಂಬೋರ್ಗಿನಿಂದ ಅಂದ್ಕೊಳ್ಬೋದು ನಮ್ಮ ಊರಸ್ ಇರುತ್ತಲ್ಲ ಊರಸ್ಸಲ್ಲ ನಮ್ಗೆ ಸಿಯನ್ ಸಿಯನ್ ಥರನೇ ಇರುತ್ತಲ್ಲ ನೋಡಿ ಲ್ಯಾಂಬೋರ್ಗಿನಿ ಸಿಯಾನ್ ಆ ಟೈಮನ್ನು ಸಿಯನ್ ಓ ಮೈ ಗಾಡ್ ಕ್ಲಬ್ ನೋಡ್ತಾ ಇದ್ರೆ ಯಾವ ರೀತಿ ಇದೆ ಅಂತ ಹೇಳಿದರೆ ಇವಳು ನಡೀತಿರೋದು ನೋಡಿದರೆ ನನಗೆ ಟೆನ್ಷನ್ ಆಗ್ತುಂಟು ಇದು ಮುಟ್ಟುತ್ತಾ ಮಾರಿ ಇವತ್ತು ನಡೆದು ಈ ರೀತಿ ಓಕೆ ಫೈನಲಿ ಗೈಸ್ ಫಸ್ಟ್ ದುಡ್ಡು ನಮಗೆ ಬಂತು $100 ಫಸ್ಟ್ ನಮಗೆ ಮನಿ ನಮ್ಮ ಕೈಗೆ ಬಂದಿರುವಂಥದ್ದು ಇಲ್ಲಿರುವಂಥ ತುಂಬ ಕಷ್ಟದ ಲೈಫಲ್ಲಿ ಫಸ್ಟ್ ಟೈಮ್ ಓಕೆ ನಾವು ಸೇಫ್ ಹೌಸಿಗೆ ಇಮಿಡಿಯೇಟ್ಲಿ ಹೋಗಬೇಕು ಇಲ್ಲಿಂದ ನಾವು ಸೇಫ್ ಹೌಸಿಗೆ ಹೋಗಬೇಕು ಆ್ಯಂಡ್ ಬಾಡಿಗೆ ದುಡ್ಡು ಅದನ್ನೆಲ್ಲ ಕೊಡಲಿಕ್ಕೆ ತುಂಬ ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಗೈಸ್ ಇನ್ನು ಮುಂದೆ ಬಿಸ್ನೆಸ್ಗಳು ಆ್ಯಂಡ್ ಏನಿಲ್ಲ ಕೈ ಕೊಟ್ಟೋಗಿದೆ ಈಗ ಇನ್ನೂ ತುಂಬ ಇದೆ ಓಕೆ ನಾವು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಇಲ್ಲ ಇಲ್ಲೇ ಬರಬೇಕು ಇದೊಂದು ದೊಡ್ಡ ಶಾಪ್ ಆ್ಯಕ್ಚುಲಿ ರಫ್ ನಿಲ್ಸ್ ಏನೋ ಶಾಪ್ ಇದೆ ಹೆಸರು ಇದು ದೊಡ್ಡ ಶಾಪ್ ಆ್ಯಕ್ಚುಲಿ ಅಲ್ಲಿ ಏನು ನೋಡಿದಾಗ ಮೇಲ್ಗಡೆ ಆ್ಯಂಡ್ ಸೂಪರ್ ಇದೆ ಆ್ಯಂಡ್ ಅಲ್ಲ ಆ ಕಡೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋದಕ್ಕೆ ಹೋಗಬೇಕು ಓಕೆ ಇದು ಕ್ಲಬ್ ಗಾಯ್ಸ್ ಇದಲ್ಲ ಡ್ರೆಸ್ ನಾನು ಆವಾಗ ಡ್ರೆಸ್ ಶಾಪ್ಗೆ ಹೋಗಿದ್ದಲ್ವಾ ಓಕೆ ಆ ಡ್ರೆಸ್ ಶಾಪನ್ನು ಹೇಳ್ತಾ ಇದ್ದೆ ನಾನು ಓಕೆ ಕ್ರೇಜಿ ಗಾಯ್ಸ್ ನಿಮಗೆ ಎಪಿಸೋಡ್ ಯಾವ ರೀತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತುಂಬ ಜನ ಕೆಲವೊಂದು ಸರಿ ಕೇಳ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಅದಕ್ಕೆ ಮಾಡಿದ್ದೇನೆ ಆ್ಯಂಡು ನೋಡೋಣ ಮುಂದೆ ಎಪಿಸೋಡ್ ಬರ್ತಾ ಇರ್ಬೋದು ಜಿ ಟಿ ಅಂದರೆ ಜಿ ಟಿ ರೀ ಅದು ಜಿ ಟಿ ಯಾವತ್ತಿದ್ರು ಹಿಂದೆ ಇರ್ಬೋದು ಮುಂದೆ ಇರ್ಬೋದು ಸಂದ ಇರ್ಬೋದು ಜಿ ಟಿ ಅಂದರೆ ಯಾವತ್ತಿದ್ದು ಜಿ ಟಿ ಅನ್ನೋದು ಓಕೆ ಗಾಯ್ಸ್ ನಿಮ್ಮ ಎಪಿಸೋಡ್ ಯಾವ ರೀತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್.